ಅತಿಯಾಗಿ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ಆಯ್ತಲ್ವಾ ನಗರ ಪಾಲಿಕೆ ಇರೋದು ಸಾರ್ವಜನಿಕರ ಹಿತಾಸಕ್ತಿ ಕಾಯ್ತಕ್ಕಂತದ್ದು ನಗರ ಪಾಲಿಕೆಯಲ್ಲಿ ಜೆಸ್ಕೋ ಆಯ್ತಾ ಅಲ್ಲಿನ ಎಲ್ಎನ್ಎಫ್ಎಸ್ ಅದನ್ನೇ ನೀವು ಸಮಸ್ಯೆಗಳನ್ನು ಬಗೆಹರಿಸಕ ಆಯ್ತಿಲ್ಲ ಮೈಸೂರು ನಗರದಲ್ಲಿ ಜೆಸ್ಕೋ ಎಲ್ಎನ್ಎಫ್ಎಸ್ ಬಗ್ಗೆ ನಿಮಗೆ ಗೊತ್ತಿದೆ ನಿಮ್ಮ ಮೈತಿ ಎಷ್ಟು ಫ್ರಾಡ್ ಆಗಿದೆ ಗೊತ್ತಿದೆ ನಿಮಗೆ ಜೆಸ್ಕೋ ಎಲ್ಎನ್ಎಫ್ಎಸ್ ಅಲ್ಲಿ ಆಯ್ತಪ್ಪ ನಿಮ್ಮ ಸೇರ್ತಾರೆ ಜೆಸ್ಕೋ ಎಲ್ಎನ್ಎಫ್ಎಸ್ ಈಗ ನೀರು ಅಂದ್ರೆ ಯಾರಿಗೆ ವಾಟರ್ ಅಂದ್ರೆ ವಾಟರ್ ಬೋರ್ಡ್ ಕೇಳ್ತಿಲ್ಲ ನಾನು ಇಟ್ ಬಿಲಾಂಗ್ಸ್ ಟು ಯು ಈಗ ಒಂದ್ ನಿಮಿಷ ಏನು ಗೊತ್ತಾ ಈಗ ನೀರು ಅಂತ ಅಂದಾಗ ನೀರು ಅಂತ ಅಂದಾಗ ನೀರಿನ ಬಿಲ್ ಕಟ್ಟಲ್ಲ ಅಂತ ನೀವು ಬರ್ತಿದೀರಿ ಎಷ್ಟು ವರ್ಷದಿಂದ ಕೌನ್ಸಿಲ್ ಅಲ್ಲಿ ಪುಕ್ಷಟೆ ಮೀಟರ್ ಗಾಳಿ ಕೊಡ್ತಾ ಇದೆ ಅದು ಕೊಡ್ತಾ ಇದೆ ಇದು ಕೊಡ್ತಾ ಇದೆ ಅಂತ ಸಮಸ್ಯೆರನ್ನ ಬಗೆಹರಿಸೋಣ ಸರ್ ಎಲ್ಲಿ ಬಗೆಹರಿಸಿದಿರಪ್ಪ ಎಲ್ಲಿ ಬಗೆಹರಿಸಿದಿರಿ ಬಿಲ್ ಕಟ್ಟಕ್ಕೆ ತಯಾರಿ ಇಲ್ಲ ಹೇಳೋ ಸರ್ ಬಿಲ್ ಕಟ್ಟಕ್ಕೆ ತಯಾರಿ ಇಲ್ಲ ಅಂದ್ರೆ ನೀವು ಒಂದು ಮಾತು ಕೇಳಿ ಈಗ ನಾನು ಕೇಳ್ತಾ ಬರ್ತಾ ಇದೀನಿ ಆ ಅಮ್ಮ ಕೇಳಿದ್ರು ಟೈಮ್ ಅವರು ಕೊಟ್ವಿ ಇವರು ಕಟ್ಟಕ್ಕೆ ತಯಾರ ನಾನು ಹೆಂಗ್ ಮುಡ್ತೀರಾ ಏನು ಮಾಡ್ತೀರಾ ಅಂತ ಯಾರು ಹೇಳಿಲ್ಲ ಅರ್ಧ ಕೊಡ್ತೀರಾ ಎಲ್ಲ ಕೊಡ್ತೀರಾ ಹೇಳಿದ್ರು ಯಾರು ಹೇಳಿದ್ರು ಕಟ್ಟಕ್ಕೆ ಇಲ್ಲ ಕೇಳಿಲ್ಲ ಏನಪ್ಪ ಕಟ್ಟಕ್ಕೆ ಇಲ್ಲ ಅಂದೇನಪ್ಪ ಹಂಗಾದ್ರೆ ಅರ್ಧ ಕರ್ತೀವಿ ನಾನು ಹೋಗ್ಬಿಡ್ತೀನಿ ಅಷ್ಟೇ ಮಾತಾಡ್ಬೇಕಾದ್ರೆ ಅವ್ರ ಕಾರ್ಪೊರೇಷನ್ ಅಧಿಕಾರಿಗಳಿದ್ರೆ ಅವ್ರ ಕರ್ತವ್ಯ ಅವ್ರ ಕೆಲಸ ಮಾಡ್ತಿದ್ದಾರೆ ನಾವು ಕೇಳ್ಬೇಕು ನಮ್ ಕಣ್ಣ ನಾವು ಕೇಳೋದು ಅವ್ರ ಕರ್ತವ್ಯ ಅವ್ರು ಮಾಡ್ತಾವ್ರೆ ಆಯ್ತಾ ನಾವು ಅವ್ರಿಗೆ ವಾದ ಮಾಡಬಾರ್ದು ನಾವ್ ಇರೋದನ್ನ ಫಾಲ್ಟ್ ನ ಕಾರ್ಪೊರೇಷನ್ ನಾವು ಮಾತಾಡ್ಬೇಕಾಗಿದೆ ಈಗ ಕಾರ್ಪೊರೇಷನ್ ಅಂತ ಅಂದ್ರೆ ವಾಟರ್ ಬೋರ್ಡ್ ಮತ್ತೆ ಎಲ್ಲ ಕಾರ್ಪೊರೇಷನ್ ಸರಿ ಕಾರ್ಪೊರೇಷನ್ ಅಲ್ಲಿ ಅಧಿಕಾರಿಗಳು ಎಲ್ಲವೂ ಕೂಡ ಬಹಳ ಇದಾಗ ಮಾಡ್ತಾರೆ ಲೋಕಲ್ ಬಾಡಿ ಅಂತ ಅಂತಾರೆ ಲೋಕಲ್ ಬಾಡಿ ಅಂತ ಅವರೇ ಕೇಳಿದ್ರು ನಿಮ್ಮ ಆಕ್ಟ್ ಅಲ್ಲಿ ಹೇಳಿದ್ರು ಸಾರ್ವಜನಿಕರ ಹಿತಾಸಕ್ತಿ ಕಾಯ್ದಂತದ್ದು ಲೋಕಲ್ ಬಾಡಿ ಅಂತ ಹೇಳಿದ್ರು ಹೌದಾನೆ ಸ್ಥಳೀಯ ಸರ್ಕಾರ ನಾವು ಸಾರ್ವಜನಿಕರಿಗೆ ನಾವು ಸಹಕಾರ ಮಾಡಲಿಲ್ಲ ಅಂದ್ರೆ ನಗರ ಪಾಲಿಕೆಯಲ್ಲಿ ಏನ್ ಪ್ರಯೋಜನ ಅದು ದಯಮಾಡಿ ನಾನು ಹೇಳ್ಬಿಡ್ತೀನಿ ಈಗ ಅವ್ರಿಗೆ ಒಂದ್ ಟೈಮ್ ಕೊಡಿ ಒಂದ್ ಟೈಮ್ ಕೊಡಿ ಸರ್ ಈಗ ಟೈಮ್ ಕೊಡೋಣ ಸರ್ ಸಮಥಿಂಗ್ ಸ್ವಲ್ಪ ನೋಟಿಸ್ ಕೊಟ್ಟಿ ನೀವು ಹೇಳಿ ಎಕ್ಸ್ಕಾರ್ಪೊರೇಟರ್ ಪ್ರಶಾಂತ್ ಗೌಡ ಅಂತ ಬಂದಿದ್ರು ನಾವ್ ವಿ ಆರ್ ರಿಕ್ವೆಸ್ಟಿಂಗ್ ವಿ ಆರ್ ನಾಟ್ ಡಿಮ್ಯಾಂಡಿಂಗ್ ಆರ್ ನಾವ್ ನಿಮ್ಗೇನು ಹರಾಸ್ಮೆಂಟ್ ಮಾಡ್ತಾ ಇಲ್ಲ ವಿ ಆರ್ ರಿಕ್ವೆಸ್ಟಿಂಗ್ ಆನ್ ದ ಪಬ್ಲಿಕ್ ಏನ್ ಹೇಳಿ ಅವ್ರ ಪ್ರಾಬ್ಲಮ್ ಈಗ ಕೋವಿಡ್ ಫಸ್ಟ್ ಅಂಡ್ ಸೆಕೆಂಡ್ ಡಿಫ್ರೆಂಟ್ ಜನ ನೋಡ್ಕ ಆಗ್ತಾ ಇದ್ದಾರೆ ಅದ್ ಮಾಡ್ತಾರೆ ದುಡ್ಡಿಲ್ಲ ಬದುಕೋದಿಕ್ಕೆ ಎಲ್ಲ ಆಗ್ತಾ ಇದ್ರು ಸರ್ ಒಬ್ಬೊಬ್ಬ ಇಂಜಿನಿಯರ್ ಒಂದೊಂದು ಕೋಟಿ ಕಲೆಕ್ಟ್ ಮಾಡ್ತಾರೆ ಒಂದೊಂದು ಕೋಟಿ ತಗೊಂಡು ಎಂಎಲ್ಎಗಳು ಕೊಟ್ಬಿಡ್ತಾರೆ ಅವ್ರಿಗೆ ಇನ್ನೊಂದು ಪೋಸ್ಟ್ ಕೊಟ್ಬಿಟ್ಟು ಮುಂದೆ ಹೋಗ್ತಾರೆ ಬಟ್ ಏನಂತ ಅಂದ್ರೆ ನಮ್ಗೆ ಇವತ್ ಬಂದಿರ್ಲ ಏನ್ ಡೇಟ್ ಇದು ಇಲ್ಲ ಎಲ್ಲ ಜನ ಓಡಲ್ಲ ಸರ್ ಇಪ್ಪತ್ತ್ ಮೂರು ನಾವ್ ಇವತ್ ಎರಡ್ ಸಾವಿರ ಕಟ್ತೀವಿ ಮೂರ್ ಸಾವಿರ ಕಟ್ತೀವಿ ಉಳಿದಿರೋ ತಿಂಗಳು ಕಟ್ಕೊಂಡ್ರೆ ಒಂದ್ ಕೆಲ್ಸ ಮಾಡಿ ಅಣ್ಣ ಸೋಮಣ್ಣ ಈಗ ಎಷ್ಟಾಗುತ್ತೆ ಒಂದ್ ಸಾವಿರ ಆಗುತ್ತೆ ನೋಡ್ರಿ ಹಂಗೆಲ್ಲ ನೀವು ಡಿಮ್ಯಾಂಡ್ ಮಾಡಿ ನಮ್ ಕಾರ್ಪೊರೇಷನ್ ಅಲ್ಲಿ ಯಾವ್ಯಾವ ಏರಿಯಾದಲ್ಲಿ ಎಷ್ಟೆಷ್ಟು ಬಾಕಿ ಎಷ್ಟೆಷ್ಟು ಕೋಟಿ ಬಾಕಿ ಇದೆ ಅಂತ ಗೊತ್ತು ನೀವು ನೋಡ್ರಿ ಎಲ್ಲ ಕಡೆ ಡ್ರೈವ್ ಕತೆ ನನ್ನ ಕತೆ ಗೊತ್ತು ನನಗೆ ತಿಳ್ಕೊಳ್ಳ ಎನ್ಆರ್ ಕಾನ್ಸೆನ್ಸ್ ಏನ್ ಡ್ರೈವ್ ಮಾಡಿದ್ದೆ ಅಂತ ಹೇಳಿದಾನೆ ನಾನು ತಿಳ್ಕೊಂಡಿದ್ದಾನೆ ಹೇಳ್ತಿರೋದು ಅಲ್ಲಿ ಎನ್ಆರ್ ಕಾನ್ಸೆನ್ಸ್ ಅಲ್ಲಿ ಹೋಗಕ್ ಆಯ್ತಲ್ಲ ನೀವು ಅಲ್ಲಿ ಮಾತಾಡ್ದೆ ನಮ್ಮ ಚಾಮರಾಜ ಕ್ಷೇತ್ರದಲ್ಲಿ ಬಹುತೇಕ ನಿಮಗೆ 60-70% ನಿಮ್ ವಾಟರ್ ಬೋರ್ಡ್ ಏನಿದೆ ದುಡ್ಡನ್ನ ಕಟ್ತಾ ಇದ್ದಾರೆ ಎಲ್ಲ ಒಂದಷ್ಟು ಕಡೆ ಇಂಥ ಕಡೆಯಲ್ಲಿ ಈಗ ಸಮಸ್ಯೆ ಆಗಿದೆ ಇವ್ರನ್ನ ನಾವು ಕಟ್ಟಿಸ್ಕೊಡ್ತೀವಿ ಖಂಡಿತ ಕಟ್ಟಿಸ್ಕೊಡ್ತೀವಿ ಮಿನಿಮಮ್ ಮಂಜಣ್ಣ ಎಷ್ಟಾಗುತ್ತೆ ನಿಮ್ ಕೈಲಿ ಎಷ್ಟ ಇವತ್ತು ಎಷ್ಟೇ ದುಡ್ಡು ಎಷ್ಟಿದೆ ದುಡ್ಡು ಇವಾಗ ಬಾಯಲ್ಲಿ ಹೇಳ ಸುಲಭ ಎರಡು ದಿನ ಅಂತ ಅಂದ್ಬಿಟ್ಟು ಒಂದ್ ವಾರ ಟೈಮ್ ತಗೊಳ್ಳಿ ಒಂದ್ ವಾರ ಟೈಮ್ ತಗೊಂಡ್ ನೋಡಿ ಸರ್ ಒಂದ್ ವಾರ ಟೈಮ್ ಅವ್ರ ಕಟ್ಟಿ ಶಕ್ತಿ ಇರೋರು ಶಕ್ತಿ ಇಲ್ದಿರೋರು ಅದನ್ನೇ ಸಲಿ ನಾವೇ ಈಗ ಒಂದ್ ಕೆಲಸ ಮಾಡಿ ಈಗ ಮಂಜಾನ
ಸೋಮಣ್ಣ ಯಾರ ಕೈಲಾಗುತ್ತೆ ಯಾರ ಕೈಲಾಗುತ್ತೆ ಕಟ್ಟಿ ಆಗ ಏನಂತಾರೋ ಏನ್ ಮಾಡಿ ಅಂತ ಹದಿನೈದು ದಿನ ಹದಿನೈದು ದಿನ ಟೈಮ್ ಕೊಟ್ಟಿದ್ದಾರೆ ಹದಿನೈದು ದಿವಸ ಟೈಮ್ ತಗೊಂಡಿದ್ದೆ ಆಮೇಲೆ ಮತ್ತೆ ಬಂದಾಗ ಈ ರೀತಿ ನೀವು ಯಾರು ಸರ್ ಇಲ್ಲ ಇಲ್ಲ ಹದಿನೈದು ದಿವಸ ಏನೈತೆ ಈಗ ಅವ್ರು ಹೇಳಿ 50,000 ಇತ್ತು ಅಂದ್ರೆ 10,000 ಕಟ್ಟಿ ಅಂತೀವಲ್ಲ ಕಟ್ಕೊಂಡ್ರೆ ಸಮಸ್ಯೆ ಬರೋದಿಲ್ಲ ಯಾಕೆಂದ್ರೆ ಅವೆಲ್ಲ ಇವತ್ತಲ್ಲ ನಾಳೆ ಕಟ್ಟಬೇಕು ನೀವು ಅದು ಯೋಚನೆ ಮಾಡ್ತಿಲ್ಲ ಅನ್ಯವಾಗಿ ಇಲ್ಲಿಗಿಂತ ಜಾಸ್ತಿ ಬಡ್ಡಿ ಕಟ್ಟಲೇಬೇಕು ಸಮಸ್ಯೆ ನಾವು ಈಗ ಬಂದಿದೀವಲ್ವಾ ಎಲ್ಲ ಸೇರಿ ಮಾತಾಡಿ ಇರೋರೆಲ್ಲ ಮೇನ್ ಮೇನ್ ನಮ್ಮ ಲೋಕಿ ಇದಾರೆ ಸೋಮಣ್ಣ ಇದಾರೆ ನಮ್ಮ ವಾರ್ಡನ್ ಮಂಜು ಅವರು ಇದಾರೆ ಆಮೇಲೆ ನಮ್ಮ ಇಲ್ಲಿ ನಮ್ಮ ಎಲ್ಲ ಲೀಡರ್ಸ್ ಕೂಡ ಇದಾರೆ ಈಗ ಅವ್ರ ಮುಂದೆ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ನಿಮಗೆ ಕಾರ್ಪೊರೇಷನ್ ಪರವಾಗಿ ಯಾಕೆ ನಾನು ಕಾರ್ಪೊರೇಷನ್ ಕೆಲಸ ಮಾಡ್ತೀನಿ ನಮಗೂ ಎಲ್ಲ ಸಮಸ್ಯೆಗಳು ಬೇಕು ಪರಾನು ಕಾರ್ಪೊರೇಷನ್ ಪರಾನು ಬೇಕು ಸಾರ್ವಜನಿಕರು ಪರಾನು ಬೇಕು ಆಯ್ತಾ ಅವಾಗ 15 ಸಮಸ್ಯೆ ಆಯ್ತಾ ನೋಡಿ ಯಾರಿಗೆ ಕಷ್ಟ ಆಗುತ್ತೆ ಅದನ್ನೇ ಕಳಿಸ್ತಾರೆ ದುಡ್ಡು ಇದ್ರೆ ಒಂದು ಸ್ವಲ್ಪ ಎಷ್ಟೆಷ್ಟು ಆಗುತ್ತೆ ಅಷ್ಟು ಕೊಟ್ಟು ಅದನ್ನ ಇದ್ಮೇಲೆ ಇದು ಮಾಡಿ ಬಟ್ ಸೋಮಣ್ಣ ಮಂಜಣ್ಣ ಅಣ್ಣ 15 ದಿನ ಟೈಮ್ ತಗೊಳ್ಳಿ ಯಾರು ಫುಲ್ ಕಟ್ಬಿಡಿ ಅಂತ ಹೇಳ್ತೀರಾ 50,000 10,000 ಕಟ್ಟಕ್ಕೆ ಒಂದು ವ್ಯವಸ್ಥೆ ನೀವು ಕಟ್ಟಲಿಲ್ಲ ಅಂದ್ರೆ ಬಡ್ಡಿನೂ ಏರ್ಕೊಂಡು ಹೋಗುತ್ತೆ ಅವ್ರಿಗೆ ಸಹಕಾರ ಆಯ್ತು ಯಾಕಂದ್ರೆ ನಮ್ಗಂತೂ ವಾಣಿ ವಿಲಾಸದಿಂದ ನೀರಿನ ಸಮಸ್ಯೆಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಪಾಪ ನಮ್ಮ ರಮೇಶ್ ಅವರಿಗೆ ನಾವಿದ್ದಲ್ಲಿಂದನೂ ಎಲ್ಲ ರೀತಿಯ ಸಹಾಯ ಮಾಡ್ತಾರೆ ನಮ್ಮ ಅಧಿಕಾರಿಗಳು ಎಲ್ಲರಿಗೂ ಸಹಾಯ ಮಾಡ್ತಾರೆ